శ్రీగణపతిశారదాగరుభ్యో నమ సదాశివసరంభా శంకరాచార్యమ్యమాం అస్మదాచార్యపర్యంతం వందే గురుపరంపరా శంకరం శంకరాచార్యం కేశవం బాదరాయణం సూత్రభాష్యకృత వందే భగవంతౌ పునఃపున శ్రుతిస్మృతిపురాణానాం ఆలయం కరుణాలం నమామి భగవత్పాదం శంకరంకరం ಶ್ರೋತ್ರಗಳಿಗೆ ಶ್ರೀ ಶಂಕರ ವಿಜಯದ ಇಪ್ಪತ್ತೆರಡನೆಯ ಸಂಧಿಗೆ ಸ್ವಾಗತ ಪುಂಗವನಾದ ಶ್ರೀ ಶಂಕರನು ನಭೋಮಾರ್ಗದಿಂದ ಮಿಶ್ರ ಮಂದಿರವಂ ಪ್ರವೇಶಿಸಿ ಆತನಿಂದ ಸತ್ಕಾರವಂ ಪಡೆದುದು ಎಲೈ ಶೌನಕಮುನಿಯೇ ಪ್ರೀತಿಯಿಂದ ಲಾಲಿಸು ಯಾವ ದಿನ ಶ್ರೀ ಶಂಕರ ಯತಿಯು ಮಿಶ್ರ ಮಂದಿರದ ಬಾಗಿಲಿಗೆ ಬಂದನೆಂದು ಪೂರ್ವಾಧ್ಯಾಯದಲ್ಲಿ ಸೂಚಿಸಲ್ಪಟ್ಟಿತು ಆ ದಿನ ಮಂಡನ ಮಿಶ್ರನ ತಂದೆಯಾದ ತಂದೆಯ ಪ್ರತಿ ಸಾಂವತ್ಸಾರಿಕ ಶ್ರಾದ್ದ ದಿನವಾದ್ದರಿಂದ ಆತನು ಪೂಜ್ಯನಾದ ವೇದವ್ಯಾಸಮನಿಗೂ ಮತ್ತು ಕರ್ಮಕಾಂಡೋದ್ಧಾರಕನಾದ ಜೈಮಿನಿಮನಿಗೂ ಸಹ ನಿಮಂತ್ರಣವನ್ನಿತ್ತು ಕರೆತಂದು ಆಧರಿಸಿ ವಿಧಿಪೂರ್ವಕವಾಗಿ ಪೂಜಿಸುತ್ತಲಿದ್ದನು ವಿಶ್ವರೂಪನು ವ್ಯಾಸ ಜೈವಿನಿಗಳಿಗೆ ಪರಮಪಾವನವಾದ ಕುಶಾಸನಗಳಂ ಕೊಟ್ಟು ಕೊಳ್ಳಿರಿಸಿ ಪಿತೃಯಜ್ಞ ಕಾಲದಲ್ಲಿ ವೇದಕರ್ಮೇತರ ಮಾರ್ಗಾನುಯಾಯಿಗಳ ದರ್ಶನ ಭಾಷಣಾದಿಗಳು ತನಗೆ ಉಂಟಾಗಬಾರದೆಂಬ ಉದ್ದೇಶದಿಂದ ಮನೆಗೆ ಯಾರೂ ಬಾರದಂತೆ ಬಾಗಿಲನ್ನು ಭದ್ರಪಡಿಸಿಕೊಳ್ಳುವವನಾಗಿ ತನ್ನ ಶಾಖಾಕ್ರಮವನ್ನು ಅನುಸರಿಸಿ ಕಲಶ ಸೂಕ್ತಾದಿಗಳನ್ನು ಪಾರಾಯಣ ಮಾಡಿ ತರುವಾಯ ಉಭಯ ಮುನಿಗಳಿಗೂ ಕ್ಷಣವಂ ಕೊಟ್ಟು ಅವರುಗಳ ಪಾದಗಳಂ ತೊಳೆಯುವ ಸಲಕರಣೆಯಲ್ಲಿದ್ದನು ಆ ವೇಳೆಗೆ ಅತ್ತ ಮನೆಯ ಹೊರಗೆ ನಿರ್ಮಲ ಯಶೋಭರಿತನಾದ ಯತಿಶ್ರೇಷ್ಠ ಶ್ರೀಶಂಕರನು ಮನೆಯ ಬಾಗಿಲಿನಲ್ಲಿ ನಿಂತು ಅತ್ತಿತ್ತ ನೋಡಿ ಬಾಗಿಲು ಮುಚ್ಚಲ್ಪಟ್ಟಿರುವುದಂ ಕಂಡು ಮಿಶ್ರನ ಮನೋಗತವನ್ನು ಸರ್ವಜ್ಞನಾದ ತಾನು ಅರಿತವನಾಗಿ ಮನಸ್ಸಿನಲ್ಲಿ ನಗುತ್ತ ಪ್ರಾಕಾಮ್ಯ ಸಿದ್ಧಿಯಂ ನೆನೆದು ಮಾರ್ಗದಿಂದ ಮಂಡನ ಮಿಶ್ರನ ಮನೆಯ ಅಂಗಳದಲ್ಲಿ ಇಳಿಯಲು ಉದ್ಯುಕ್ತನಾದನು ಈ ಪ್ರಕಾರ ಖೇಚರರ ಮಾರ್ಗದಿಂದ ಬಂದು ಶ್ರೀ ಶಂಕರನು ವಿಶ್ವರೂಪನ ಮನೆಯನ್ನು ಅಂಗ್ ಮನೆಯ ಅಂಗಳದಿಂದ ಮನೆಯನ್ನು ಅಂಗಳದಿಂದ ಪ್ರವೇಶಿಸಿ ಸಂಭ್ರಮಾನ್ವಿತನಾಗಿ ಆತನ ಮನೆಯಲ್ಲಿನ ಅನೇಕ ವಿಧವಾದ ಧನ ಧಾನ್ಯ ಕನಕಾಭರಣಾದಿ ವಿಶೇಷ ವಸ್ತು ಪ್ರಕರವಂ ಕಂಡು ಪರಿಶೋಭಿಸುತ್ತಲಿರುವ ಗ್ರಹ ಸಂಪತ್ತಿನ ಆಶ್ಚರ್ಯವಂ ತಾಳಿ ತಲೆದೂಗುತ್ತಾ ಮುಂದಕ್ಕೆ ಮನೆಯ ಮಧ್ಯಪ್ರವೇಶ ಪ್ರದೇಶಕ್ಕೆ ಬರುತ್ತಲಿದ್ದನು ಯಾವ ಪ್ರದೇಶದಲ್ಲಿ ಮಿಶ್ರ ಪಂಡಿತನು ಶ್ರದ್ಧಾ ಸಮನ್ವಿತನಾಗಿ ಮುನಿಕುಲ ಶ್ರೇಷ್ಠರ ಪಾದಯುಗ್ಮ ಪ್ರಕ್ಷಾಳನವನ್ನು ಎಸಗುತ್ತಲಿದ್ದನು ಆ ಪ್ರದೇಶಕ್ಕೆ ಯತಿಕುಲ ವರೇಣ್ಯನು ಬಂದು ನಿಲ್ಲಲು ಶ್ರೀ ಕೃಷ್ಣದ್ವೈಪಾಯನ ಮುನೀಂದ್ರನು ಮತ್ತು ಜೈಮಿನಿ ಮುನಿಪತಿಯು ಸಹ ಪರಶಿವಾವತಾರನಾದ ಯತಿಪುಂಗವನನ್ನು ಕಂಡು ಅಂತರಂಗದಲ್ಲಿ ಅತ್ಯಂತ ಸಂತೋಷವನ್ನು ತಾಳಿದವರಾದರು ಹೀಗೆ ನಭೋಮಾರ್ಗದೆಂದಿಳೆದು ಮನೆಯಂ ಪ್ರವೇಶಿಸಿ ವ್ಯಾಸ ಜೈಮಿನಿ ಮುನೀಂದ್ರರ ಬಳಿಯಲ್ಲಿ ನಿಂತ ನಿವೃತ್ತಿ ಮಾರ್ಗ ತತ್ಪರನಾದ ಯತಿಪುಂಗವನನ್ನು ಮಂಡನ ಮಿಶ್ರನು ನೋಡಿ ಪ್ರವೃತ್ತಿ ಮಾರ್ಗ ವಿರೋಧಿಗಳಲ್ಲಿ ತನಗಿರುವ ಸ್ವಭಾವಜನ್ಯವಾದ ತಿರಸ್ಕಾರ ಬುದ್ಧಿಯಿಂದ ಶ್ರೀ ಶಂಕರ ಯತಿಯ ವಿಷಯದಲ್ಲಿ ಕೋಪಿಸಿ ಕರ್ಮದಲ್ಲಿ ಕರ್ತೃವು ಭಕ್ತೃಗಳು ಸಹ ಕ್ರೋಧರಹಿತರಾಗಿಯೂ ಶುಚಿರ್ಭೂತರಾಗಿಯೂ ನಿರಂತರ ಬ್ರಹ್ಮವಿಚಾರವ ಮಾಡುತ್ತಲಿರುವವರಾಗಿಯೂ ಇರಬೇಕೆಂಬುದರ ನಿಯಮವನ್ನು ಮರೆತು ಶಂಕರನಂ ನೋಡುತ್ತಾ ಎಲ್ಲಿಂದ ಮುಂಡಿ ಅಂದರೆ ಎಲ್ಲಿಂದ ಬಂದೆ ಬೋ ಬೋಳುತ್ತಲೆಯವನೇ ಎಂದು ಪ್ರಶ್ನಿಸಿದನು ಪ್ರಶ್ನೆ ಮಾಡಿದನು ಎಲೈ ಶೌನಕನೇ ಕೇಳು ಮಂಡನ ಮಿಶ್ರಣ ಈ ವಿಧವಾದ ಧಿಕ್ಕರಣೆಯ ಮಾತುಗಳಂ ಕೇಳಿ ಯತಿಕುಲ ಕುಲ ಶೇಖರನು ಆಶ್ಚರ್ಯವಂತಾಳಿದವನಾಗಿ ಮುಗುಳು ನಗೆ ಎಂದೊಡಗೂಡಿ ಪ್ರವೃತ್ತಿ ಮಾರ್ಗ ಪ್ರವರ್ತಕನಾದ ಮಂಡನ ಮಿಶ್ರಣಂ ಕುರಿತು ಅಯ್ಯ ಎಲ್ಲಿಂದ ಮುಂಡಿಯೇ ಕೊರಳಿನಿಂದ ಮೇಲಕ್ಕೆ ಮುಂಡಿ ಕತ್ತಿನಿಂದ ಅಂದರೆ ಕತ್ತಿನಿಂದ ಮೇಲಕ್ಕೆ ಮಾತ್ರ ಬೋಳ ಎಂದು ಉತ್ತರವಿತ್ತನು ಈ ಪ್ರಕಾರ ಯತಿಗಿಂದ ಹೇಳಲ್ಪಟ್ಟ ಉತ್ತರವಂ ಕೇಳಿ ವಿಶ್ವರೂಪನು ತುಳಿಯಲ್ಪಟ್ಟ ಸರ್ಪದಂತೆ ಕೋಪೋದ್ದೀಪಿತನಾಗಿ ಕಣ್ಗಳು ಕೆಂಪಡಿರಲು ಎಲೋ ಮುಂಡಿ ಅಂದರೆ ಯತಿಯೇ ನೀನು ಚತುರತೆಯಿಂದ ತೋರಿದುದನ್ನು ಗಳಹಬೇಡ ಈ ಹರಟೆಯು ನನ್ನೊಡನೆ ನಿನಗೆ ಸದರವಾಗಲಾರದು ನಾನು ಕೇಳಿದುದು ನಿನ್ನ ದೇಹದ ಯಾವ ಭಾಗವೂ ಬೋಳಾಗಿರುವುದು ಎಂದಲ್ಲ ನಾನು ಮಾರ್ಗವಂ ಅಂದರೆ ಯಾವ ಮಾರ್ಗದಿಂದ ನೀನು ಬಂದೆ ಎಂದು ಪ್ರಶ್ನಿಸಿದನು ತಿಳಿದಿರು ಎಂದನು ಅದನ್ನು ಕೇಳಿ ಸನ್ಯಾಸಿಯು ನಸುನಗೆ ಎಂದೊಡಗೂಡಿ ಗ್ರಹಪತಿಯಾದ ಮಂಡಲ ಮಿಶ್ರನನ್ನು ಸಂಬೋಧಿಸಿ ಎಲೈ ಬುದ್ಧಿಶಾಲಿಯೇ ನೀನು ನನ್ನನ್ನು ಪ್ರಶ್ನೆ ಮಾಡಲಿಲ್ಲವೇ ಮಾರ್ಗವನ್ನು ಪ್ರಶ್ನೆ ಮಾಡಿದೆಯಾ ಹಾಗಾದಲ್ಲಿ ಆ ಮಾರ್ಗವು ನಿನ್ನ ಪ್ರಶ್ನೆಗೆ ಏನು ಉತ್ತರವನ್ನಿತ್ತುದೋ ಅದನ್ನು ನನಗೆ ತಿಳಿಯಪಡಿಸಿದಲ್ಲಿ ನನಗೆ ವಿಶೇಷ ಸಂತೋಷವಾಗುವುದು ಎಂದನು ಶಂಕರನು ಹೇಳಿದ ಈ ಮಾತುಗಳಿಂದ ಮಂಡನ ಮಿಶ್ರನ ಕೋಪವು ಹೆಚ್ಚಿ ಕೋಪಾಗ್ನಿಯು ನೆತ್ತಿಗೆ ಏರಿ ಹಲ್ಲುಗಳನ್ನು ಕಟಕಟನೆ ಕಡಿಯುತ್ತಾ ಹುಂಕರಿಸಿ ಎಲ್ಲವೋ ಯತಿಯೇ ಕೇಳು ಮಾರ್ಗವು ನನಗೆ ಹೇಳಿದ ಉತ್ತರವನ್ನು ತಿಳಿಯಪಡಿಸುವೆನು ಅದು ನೀನು ವಿಧವಾಪುತ್ರನೆಂದು ಹೇಳಿತು ನೀನು ತಿಳಿದುಕೋ ಎಂದನು ಈ ಮಾತುಗಳಂ ಕೇಳಿ ಸಾಕ್ಷಾತ್ ಪರಶಿವನು ತರುವಾಯ ಮುಗುಳು ನಗೆ ಎಂದೊಡಗೂಡಿ ಆತನನ್ನು ಕುರಿತು ಎಲೈ ಬ್ರಾಹ್ಮಣೋತ್ತಮನೇ ಕೋಪದಿಂದ ಮೀರದಿರು ಅಯ್ಯೋ ಪಾಪ ಪಾಪ ಮಾರ್ಗವು ನೀನು ವಿಧವಾಪುತ್ರ ಎಂದು ಉತ್ತರವನ್ನು ಕೊಟ್ಟಿತೆ ಅದು ಸರಿಯೇ ಅದರ ಉತ್ತರವು ಪ್ರಶ್ನೆ ಮಾಡಿದವನಿಗೆ ಅನ್ವಯವಾಗುವುದು ತಾನೆ ನೀನು ಪ್ರಶ್ನೆ ಮಾಡಿದವನಾದುದರಿಂದ ಉತ್ತರವು ನಿನಗೆ ಸಂದುದು ಎಂದನು ಆಗ ವಿಶ್ವರೂಪನು ಕೋಪತಾಪದಿಂದ ದೇಹವು ಗದಗದನೆ ಕಾದುಹೋಗಿ ಬೆವತು ಬೊಟ್ಟಿಡುತ್ತಲಿರಲು ರೋಮಗಳು ಎದ್ದು ಕೆದರಿರಲು ಮನ್ಮಥಾಂತಕನಾದ ಯತಿವರನಂ ಕುರಿತು ಗರ್ಜಿಸಿ ನಿನ್ನಿಂದ ಮಧ್ಯವು ಪಾನ ಮಾಡಲ್ಪಟ್ಟಿರುವುದೋ ಎಂಬ ಅರ್ಥದಲ್ಲಿ ಭಿಕ್ಷುವೆ ಸುರಾಪೀತಾವ ಎಂದು ಪ್ರಶ್ನೆ ಮಾಡಿದನು ಶ್ರೀ ಶಂಕರಯತಿಯು ಮಂಡನ ಮಿಶ್ರ ವಿಪ್ರನ ಮಾತುಗಳನ್ನು ಕೇಳಿ ನಗುವಿನಿಂದ ಅರಳಿದ ಮುಖವುಳ್ಳವನಾಗಿ ಪೀತಾವಾ ಎಂಬ ವಾಕ್ಯಕ್ಕೆ ಹಳದಿಯ ಬಣ್ಣವೋ ಎಂದು ಅರ್ಥ ಮಾಡಿಕೊಂಡಂತೆ ನಟಿಸಿ ಎಲೈ ಪಂಡಿತ ಶ್ರೇಷ್ಠನೇ ನಿನಗೆ ವರ್ಣಭೇದವೂ ತಿಳಿಯದೆ ಮದ್ಯದ ವರ್ಣವು ಪೀತವಲ್ಲವು ಅದು ಹಳದಿಯ ಬಣ್ಣವಲ್ಲವೋ ಅದು ಸಿತವರ್ಣವು ಬಿಳಿಯ ವರ್ಣವು ಇದನ್ನು ನೀನು ತಿಳಿಯದಾದುದು ಸರಿ ಎಂದು ಉತ್ತರವಿತ್ತನು ಅಂದರೆ ಮಂಡನ ದೇವ್ ಕೇಳಿದ ಪ್ರಶ್ನೆಯೇ ಬೇರೆ ಅವರು ಕೇಳಿದುದು ವಾಸ್ತವದಲ್ಲಿ ಮಂಡನ ಮಿಶ್ರರು ಕೇಳಿದ್ದುತಾ ಎಂದರೆ ನೀನು ಮದ್ಯವನ್ನು ಕುಡಿದಿರುವೆಯಾ ಎಂದು ಆದರೆ ಶಂಕರರು ಅರ್ಥ ಮಾಡಿಕೊಂಡಿದ್ದು ವಿಶಿ ವಿ ಉದ್ದೇಶಪೂರ್ವಕವಾಗಿ ಮದ್ಯದ ಬಣ್ಣ ಹಳದಿ ಎಂದು ಅದು ಹಳದಿಯ ವರ್ಣವಲ್ಲ ಬಿಳಿಯ ವರ್ಣದ್ದೆಂದು ಮಂಡನ ಮಿಶ್ರರನ್ನು ಇನ್ನಷ್ಟು ಕೆಣಕುತ್ತಿರುವರು ಬಳಿಕ ಮಂಡನಾರಿಯನು ಶಂಕರನನ್ನು ಕುರಿತು ಭಲೆ ಬಾಪು ಬಾಪು ಎಲೆ ಮುಂಡಿಯೇ ನೀನು ಸನ್ಯಾಸಿ ಕುಲ ಹೌದು ವಿಚಾರ ಮಾಡಿದಲ್ಲಿ ನಿನಗೆ ಮದ್ಯದ ಅಂಗಡಿಯ ಪರಿಚಯವು ವಿಶೇಷವಾಗಿ ಉಂಟಾಗಿರುವುದು ಆದುದರಿಂದಲೇ ಮದ್ಯವು ಬಿಳಿಯ ಬಣ್ಣವೆಂದು ನೀನು ಅರಿತಿರುವೆ ಎನ್ನಲು ಅನಂತರ ಶ್ರೀ ಶಂಕರ ಯತಿವರೇಣ್ಯನು ಮಂಡನ ಮಿಶ್ರನಿಗೆ ಈ ಪರಿಯಾಗಿ ಉತ್ತರವಂ ಕೊಟ್ಟನು ಹೌದು ಎಲೈ ಬ್ರಾಹ್ಮಣನೇ ಹೌದು ಇದರಲ್ಲಿ ಅಪರಾಧವಿಲ್ಲವು ನೀನು ಹೇಳಿದ ಮಾತುಗಳು ನಿಜವಾದವು ನಾನು ಮದ್ಯದ ಬಣ್ಣವನ್ನು ಮಾತ್ರ ಅರಿತಿರುವೆನು ನೀನಾದರೂ ಜಗತ್ತಿನಲ್ಲಿ ಉತ್ತಮರಾದ ಜನಗಳು ಅಹಿತ ವಸ್ತುವೆಂದು ತಿರಸ್ಕರಿಸಿರುವ ಮದ್ಯದ ರುಚಿಯನ್ನೂ ಚೆನ್ನಾಗಿ ಅರಿತಿರುವೆ ಎನ್ನಲು ಬ್ರಾಹ್ಮಣನಾದ ಮಂಡನಾಚಾರ್ಯನು ಪ್ರಳಯ ಕಾಲದ ಯಮನ ಕೋಪಕ್ಕೆ ಸಮಾನವಾದ ಕ್ರೋಧದಿಂದ ಒಡಗೂಡಿದವನಾದನು ಹೀಗೆ ಕೋಪೋದ್ದೀಪಿತನಾಗಿ ಪ್ರಸಿದ್ಧವಾದ ವಿಷಸಮ್ಮಿಶ್ರ ಬಾಣದಿಂದ ಹತವಾದ ಮೃಗಮಾಂಸ ಭಕ್ಷಣೆಯಿಂದ ಮತ್ತೋ ಜಾತನಾದವನು ಅಂದರೆ ಉನ್ಮತ್ತತೆಯುಂಟಾದವನು ವಿಪರೀತ ಹರಟುವನು ಎನ್ನಲು ಶಂಕರನು ಕೇಳಿ ಮತ್ತೋ ಜಾತ ಎಂಬ ವಾಕ್ಯಕ್ಕೆ ಮತ್ಸ್ಯಕಾಶ ಜಾತಃ ಅಂದರೆ ನನ್ನಿಂದ ಉತ್ಪನ್ನನಾದವನು ಅಂದರೆ ನನ್ನ ಮಗನು ಎಂಬ ಎಂದು ಅರ್ಥವಂ ಕಲ್ಪಿಸಿ ನಗುತ್ತ ಅಯ್ಯ ಬ್ರಾಹ್ಮಣನೇ ನಿನ್ನ ಮಗನು ನನ್ನ ತಂದೆಯಂತೆಯೇ ಉನ್ಮತ್ತ ಸ್ಥಿತಿಯಿಂದ ವಿಪರೀತವಾಗಿ ಹರಟುವನು ಇದು ಸಹಜವೇ ತಾನೇ ಎಂದನು ಆಗ ಮಂಡನ ಮಿಶ್ರನು ಯತಿಯಂ ಕುರಿತು ಎಲೆ ದುರ್ಬುದ್ಧಿಯೇ ನೀನು ಕತ್ತೆಯು ಹೊರುವುದಕ್ಕೆ ಅಸಾಧ್ಯವಾದಷ್ಟು ಭಾರವಾದ ಕಂತೆಯನ್ನು ಅಂದರೆ ಪುಸ್ತಕದ ಹೊರೆಯನ್ನು ಎಲ್ಲವೇ ಇಂತಹ ನಿನಗೆ ಶಿಖಾ ಯಜ್ಞೋಪವೀತಗಳು ಭಾರವಾದವೆ ಏಕೆ ತಲೆಯನ್ನು ಮುಂಡನ ಮಾಡಿಸಿಕೊಳ್ಳುವವನಾಗಿ ಯಜ್ಞೋಪವೀತವನ್ನು ಬಿಸುಟಿರುವೆ ಎಂದು ಹೆಚ್ಚು ಭಾರವನ್ನು ಹೊತ್ತುಕೊಂಡು ಸ್ವಲ್ಪ ಭಾರವನ್ನು ಪರಿತ್ಯಾಗ ಮಾಡುವುದು ಬುದ್ಧಿಹೀನತೆಯಾದ್ದರಿಂದ ಇಲ್ಲಿ ದುರ್ಬುದ್ಧಿಯೇ ಎಂದು ಮಿಶ್ರನು ಸಂಬೋಧಿಸಿರುವನು ಹೀಗೆಂದ ಮಾತುಗಳಂ ಕೇಳಿ ಶಂಕರನು ಹೇಳುತ್ತಿರುವನು ಸುಬುದ್ಧಿಯಾಗಿ ನಾನು ಆಚರಿಸುವ ಕಾರ್ಯವನ್ನು ತಿಳಿಯಲ್ಲ ಸಮರ್ಥನಾಗಿ ನನ್ನನ್ನು ದುರ್ಬುದ್ಧಿ ಎಂದು ಹೇಳಿದೆಯಾದ ಪ್ರಯುಕ್ತ ನೀನೇ ದುರ್ಬುದ್ಧಿಯು ಕೇಳು ಲೋಕದಲ್ಲಿ ಹೆಣ್ಣಿನಿಂದ ತಿರಸ್ಕರಿಸಲ್ಪಟ್ಟಾಗ್ಯೂ ಮತ್ತೆ ಹೆಣ್ಣಿನ ಪ್ರೀತಿಗಾಗಿ ಹೆಣ್ಣನ್ನು ಆಶ್ರಯಿಸುವ ಸ್ವಭಾವವು ಕತ್ತೆಯದು ಅಂತಹ ಸ್ವಭಾವವುಳ್ಳ ನಿನ್ನಿಂದಲೂ ನಿನ್ನ ತಂದೆಯಿಂದಲೂ ಹೊರಲು ಸಾಧ್ಯವಾದ ಹೊರೆಯನ್ನು ನಾನು ಹೊತ್ತಿರುವೆನು ಇಲ್ಲಿ ಬ್ರಹ್ಮಚರ್ಯಾಶ್ರಮದಿಂದಾಗಲಿ ಗಾರ್ಹಸ್ಥ್ಯದಿಂದಾಗಲಿ ವಾನಪ್ರಸ್ಥದಿಂದಾಗಲಿ ಆ ಮೂಲಕವಾಗಿಯೇ ಸನ್ಯಾಸವು ಸಾಮಾನ್ಯವಾಗಿ ಪರಿಗ್ರಹಿಸಲ್ಪಡಬೇಕಾದದ್ದು ನಾಶರಹಿತವಾದ ಮೋಕ್ಷವು ಕರ್ಮದಿಂದಲಾಗಲಿ ಪ್ರಜಾವೃದ್ಧಿಯಿಂದಲಾಗಲಿ ಧನದಿಂದಲಾಗಲಿ ದೊರೆಯುವುದಿಲ್ಲ ಸರ್ವಸಂಗ ಪರಿತ್ಯಾಗರೂಪವಾದ ನಿವೃತ್ತಿ ಮಾರ್ಗವೊಂದರಿಂದಲೇ ದೊರೆಯುವುದು ಆ ಕಾರಣದಿಂದಾಗಿ ಸನ್ಯಾಸವಿನಹ ಬ್ರಹ್ಮನಿಷ್ಠತಾ ಸಿದ್ಧಿಯಿಲ್ಲ ಎಂಬ ಇತ್ಯಾದಿ ಶೃತಿ ವಾಕ್ಯಗಳಿಗೆ ಭಾರವಾದ್ದರಿಂದ ಅಂದರೆ ವಿಧಿ ನಿಷೇಧವಾದ್ದರಿಂದ ಶಿಖ ಯಜ್ಞೋಪವೀತಗಳನ್ನು ನಾನು ಪರಿತ್ಯಜಿಸಿರುವೆನು ಎಂದು ಶ್ರೀ ಶಂಕರಯತಿಯು ವಿವರಿಸಿದನು ಅಂದರೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಈ ಎಲ್ಲ ಮಾರ್ಗಗಳನ್ನು ಶಿಖಾ ಯಜ್ಞೋಪವೀಧಗಳನ್ನಿಟ್ಟುಕೊಂಡು ಬಂದು ಅಂತಿಮವಾಗಿ ಯತಿ ಯಥ್ಯಾಶ್ರಮವನ್ನು ಪಡೆದು ಆಗ ಮೋಕ್ಷ ಮೋಕ್ಷ ಮಾರ್ಗಕ್ಕೆ ಸಾಧನೆ ಮಾಡುವುದಕ್ಕಿಂತಲೂ ಆ ಶಿಖಾ ಯಜ್ಞೋಪವೀಧಗಳನ್ನೇ ತೊರೆದು ನೇರವಾಗಿ ಬ್ರಹ್ಮಚರ್ಯಾಶ್ರಮದಿಂದ ಸನ್ಯಾಸಾಶ್ರಮಕ್ಕೆ ಬಂದವರು ಶಂಕರರು ಆದ್ದರಿಂದ ಆ ಭಾರಗಳನ್ನು ನಾನು ತ್ಯಜಿಸಿದೆ ಎಂದು ಬಹಳ ವಿವೇಕದಿಂದ ಉತ್ತರಿಸುತ್ತಿರುವರು ಮಂಡನ ಮಿಶ್ರನು ಕೋಪಗೊಂಡು ಮುಂದುವರಿಸುತ್ತಾನೆ ಎಲೆ ಭಿಕ್ಷುವೆ ನಿರಂತರದಲ್ಲಿಯೂ ಶಿಷ್ಯರಿಂದೊಡಗೂಡಿ ಪುಸ್ತಕಗಳನ್ನು ಹೊತ್ತು ಅಲೆಯಲಪೆ ಅಲೆಯಲಪೇಕ್ಷಿಸಿ ಹೆಂಡತಿಯನ್ನು ಸಂರಕ್ಷಿಸಲು ಅಶಕ್ತನಾಗಿ ಸಕಲಾರ್ಥಪ್ರದಾಯಕವಾದ ಗ್ರಹಸ್ಥಾಶ್ರಮವನ್ನು ಪರಿತ್ಯಜಿಸಿ ಸನ್ಯಾಸಿಯಾದ ನಿನ್ನಿಂದ ಬ್ರಹ್ಮನಿಷ್ಠತೆಯು ಕೇವಲ ಪ್ರಸಿದ್ಧಿಯನ್ನು ಪಡೆದಂತಾಯಿತು ಸಾಕು ವಿಪರೀತವಾಗಿ ಹರಟಬೇಡ ಸುಮ್ಮನಿರು ಆಗ ಶಂಕರರು ಹೇಳುತ್ತಾರೆ ಎಲೈ ಸಂಸಾರಿಯೇ ಗುರುಪಾದ ಸೇವೆಯ ಮಾಡಲು ಬೇಸರಗೊಂಡು ಗುರುಕುಲ ವಾಸವನ್ನು ಬಿಟ್ಟು ಹೊರಟು ವೃಥ ಗೃಹಸ್ಥಾಶ್ರಮವನ್ನು ಕೈಗೊಂಡು ಮನೆಯಲ್ಲಿ ಕುಳಿತು ಕಾಮುಕತ್ವದಿಂದ ಸ್ತ್ರೀಯರನ್ನು ಸೇವಿಸುವ ನಿನ್ನಿಂದ ಬಹುವಿಧವಾದ ಕರ್ಮನಿಷ್ಠತೆಯು ಬಹು ಪ್ರಖ್ಯಾತಿಯನ್ನು ಪಡೆದಂತಾಯಿತು ಸುಮ್ಮನಿರು ಮಿಶ್ರರು ಹೇಳುತ್ತಾರೆ ಸ್ತ್ರೀಯರ ಗರ್ಭದಲ್ಲಿ ಜನಿಸಿ ಸ್ತ್ರೀಯರಿಂದ ರಕ್ಷಿಸಲ್ಪಟ್ಟವನಾಗಿ ಬೆಳೆದು ಎಲೆ ಸನ್ಯಾಸಿಯೇ ನೀನು ಆ ಸ್ತ್ರೀಯರನ್ನು ಮಾತು ಮಾತಿಗೂ ದೂಷಿಸುತ್ತಲಿರುವೆ ಇದು ಕೃತಜ್ಞತೆಯಲ್ಲವೇ ಉಪಕಾರ ಸ್ಮರಣೆಯಿಲ್ಲದ ನಿನ್ನ ಬಾಳ್ವಿಕೆಯು ಅಧಮಾಧಮ ವೃತ್ತಿಯಲ್ಲವೇ ಅದನ್ನು ಯೋಗ್ಯರಾದವರು ಯಾರು ಮೆಚ್ಚುವರು ಶಂಕರರು ಹೇಳುವರು ಅಯ್ಯ ಸ್ತ್ರೀಯರ ಜಠರದಲ್ಲಿ ಜನಿಸಿ ಸ್ತ್ರೀಯರು ರಕ್ಷಿಸಲು ಬೆಳೆದು ಮತ್ತೆ ಪಶುವಿನೋಪಾದಿಯಲ್ಲಿ ಸ್ತ್ರೀಯರನ್ನೇ ರಮಿಸುತ್ತಲಿರುವೆ ಇದು ಕೃತಜ್ಞತೆಯಲ್ಲವೇ ಈ ನಿನ್ನ ನಡವಳಿಕೆಯನ್ನು ವಿಚಾರಪರವಾದವರು ಮೆಚ್ಚುವರೆ ನಿನ್ನ ವೃತ್ತಿಯು ಅತ್ಯಂತ ಅಧಮ ವೃತ್ತಿಯು ಮಂಡನ ಮಿಶ್ರರು ಹೇಳುತ್ತಾರೆ ವೇದೋಕ್ತ ಸಕಲ ಕರ್ಮಾಧಿಕಾರವುಳ್ಳ ದ್ವಿಜಕುಲದಲ್ಲಿ ಜನಗಿಸಿ ಅನೇಕ ವಿಧವಾದ ಯಜ್ಞಾದಿಗಳಿಂದ ಆಹವನೀಯ ಗಾರ್ಹಪತ್ಯ ಮತ್ತು ದಕ್ಷಿಣಾಗ್ನಿತ್ರಯಗಳನ್ನು ಆರಾಧಿಸದೆ ಬಿಟ್ಟುದೇ ಆದರೆ ವೀರಹಾವಾಯೋ ದೇವಾನಾಂ ಯೋಗಿಮುದ್ವಾಸಯತೆ ಎಂಬ ಶ್ರುತಿವಾಕ್ಯ ಪ್ರಕಾರ ಇಂದ್ರಹತ್ಯಾ ದೋಷವು ಪ್ರಾಪ್ತಿಯಾಗುವುದೆಂಬುದನ್ನು ತಿಳಿಯದೆ ನೀನು ವೃಥಾ ಸನ್ಯಾಸಿಯಾಗಿ ಕೆಟ್ಟೆ ಶಂಕರ ಭಗವಾನರು ಹೇಳುತ್ತಾರೆ ಪೂರ್ವಜನ್ಮ ಸುಕೃತ ವಿಶೇಷದಿಂದ ಮನುಷ್ಯ ಜನ್ಮವು ದೊರೆತಿರಲು ಆಗಲೂ ಜನನ ಮರಣರಹಿತವಾದ ಪರಮಪದವನ್ನು ಹೊಂದುವುದನ್ನು ಬಿಟ್ಟು ಬರಿಯ ಪೀಡಿತುದೆಆರೆ ಅಸನ್ನೇವ ಸಬ್ರಹೇತಿ ಅಸುರ್ಯಾ ನಮ ಅಂಧೇನ ತಮಸಾವೃತೇ ಪ್ರೇತ್ಯಗತಿ ಎೆಕೆ ಚಾತ್ಮಹನೋ ಜನಾ ಅನ್ಯ ಸಂತಮಾತ್ಮನ ಯೋನ್ಯ ಪ್ರತಿಪದ್ಯತೆ ತೇನ ನೃತಂ ಚೋರೆಪಾರ ಸಚ್ಚಿದಾನಂದಮಯವಾದ ಬ್ರಹ್ಮವನ್ನು ಅಸತ್ತೆಂಬುದಾಗಿ ಯಾರು ತಿಳಿಯುವರೋ ಅವನು ಸ್ವತಃ ಅಸತ್ ಆಗುವನು ಯಾವ ಜನರು ಆತ್ಮವಸ್ತುವನ್ನು ಬೇರೆಯಾಗಿ ಆತ್ಮ ಆತ್ಮಹನವನ್ನೆಸಗುವರೋ ಅವರುಗಳು ಅಜ್ಞಾನದಿಂದಲೂ ಅಂಧಕಾರದಿಂದಲೂ ಒಡಗೂಡಿರುವ ರಾಕ್ಷಸ ಸಂಬಂಧ ನಾಮಕವಾದ ಅನುಭವ ಸ್ಥಾನವನ್ನು ಅಂದರೆ ನರಕವನ್ನು ಹೊಂದುವರು ಪ್ರಾಪಂಚಿಕವಾದ ಮಾಯಾಭಿಯೋಗಕ್ಕೆ ಸಿಕ್ಕದೆ ಪೃಥಕ್ಕಾಗಿಯೂ ಅಜಡವಾಗಿಯೂ ಸ್ವಪ್ರಕಾಶಮಾನವಾಗಿಯೂ ಇರುವ ಬ್ರಹ್ಮವನ್ನು ಯಾರು ಅನ್ಯಥಾ ಭಾವಿಸುವರೋ ಆ ಚೋರರಾದ ಆತ್ಮಘಾತುಕರಿಂದ ಮತ್ಯಾವ ಪಾಪಕರ್ಮವು ತಾನೇ ಮಾಡಲ್ಪಡದಿರುವುದು ಇತ್ಯಾದಿ ಶ್ರುತಿ ಸ್ಮೃತಿಗಳ ಪ್ರಕಾರ ಆತ್ಮಹನನ ದೋಷ ಭಾಜನವಾಗುವುದೆಂಬ ಭಾಜನನ ಆತ್ಮಹನನ ದೋಷ ಭಾಜನನಾಗುವನೆಂಬುವ ನಿಜಾಂಶವನ್ನು ಅರಿಯದೆ ಕರ್ಮಜಡನು ಕೆಡುವನು ಆಗ ಮಿಶ್ರರು ಹೇಳುತ್ತಾರೆ ಅದಿರಲಿ ಎಲೆ ಯತಿಯೇ ನನ್ನ ಮನೆಯ ದ್ವಾರದೇಶದಲ್ಲಿದ್ದ ಗಿಣಿಗಳನ್ನು ವಾಗ್ವಾದದಿಂದ ಜಯಿಸಿ ಕ್ರಮದಿಂದ ಮನೆಗೆ ಪ್ರವೇಶಿಸದೆ ಕಳ್ಳನಂತೆ ನೀನು ಹೇಗೆ ಒಳಗೆ ಬಂದೆ ಶಂಕರರು ಹೇಳುವರು ಎಲೆ ಗೃಹಸ್ಥನೇ ಗೃಹಸ್ಥಾಶ್ರಮ ಧರ್ಮವನ್ನು ಅವಲಂಬಿಸಿರುವ ನೀನು ಅತಿಥಿ ಅಭ್ಯಾಗತರನ್ನು ಸತ್ಕರಿಸುವುದನ್ನು ಬಿಟ್ಟು ಗೃಹದ್ವಾರವನ್ನು ಬಂಧಿಸಿ ಗಿಡುಗನಂತೆ ಮನೆಯೊಳಗೆ ಹೇಗೆ ಇದ್ದೆ ಮಂಡನ ಮಿಶ್ರರು ಹೇಳುತ್ತಾರೆ ಅತ್ಯುತ್ಕೃಷ್ಟವಾದ ಸತ್ಕರ್ಮವನ್ನು ನಾನು ಆಚರಿಸುತ್ತಲಿರುವ ಮಧ್ಯಕಾಲದಲ್ಲಿ ವಿಕಾರ ವೇಷಧಾರಿಗಳಾದ ನಿನ್ನಂತಹವರೊಡನೆ ಸಂಭಾಷಣೆಯು ಸಲ್ಲದೆಂದು ನಾನು ಮನೆಯೊಳಗಿರಲು ನೀನು ಕಳ್ಳನಂತೆ ಒಳಗೆ ಬಂದು ಏಕೆ ತೋರಿದುದನ್ನು ಶ್ರೀ ಶಂಕರರು ಹೇಳುತ್ತಾರೆ ಅಯ್ಯ ನಿನ್ನ ಮಾತುಗಳು ದುಸ್ಸಂದಿಗೆಂದೊಡಗೂಡಿರುವವಾಗಿ ನಿನಗೆ ಮಾತಿನಲ್ಲಿ ಯತಿಭಂಗ ದೋಷವೂ ಪ್ರಾಪ್ತವಾಯಿತು ಕೇವಲ ಕರ್ಮ ಜಡರಾದ ಶಾಸ್ತ್ರ ವಿಚಾರ ಜ್ಞಾನವು ಸ್ವಭಾವವಾಗಿ ಅತ್ಯಲ್ಪವಲ್ಲವೇ ಹೀಗೆಂದು ಹೇಳಿದ ಸಾಕ್ಷಾತ್ ಜಗತ್ಪತಿಯಾದ ಪರಶಿವನ ಉಕ್ತಿಗಳನ್ನು ಕೇಳಿ ಮಹಾಕೋಪೋದ್ದೀಪಿತನಾಗಿ ಮಂಡನ ಮಿಶ್ರನು ಹೇಳುತ್ತಾನೆ ಎಲೆ ಯತಿಯೇ ನನ್ನ ಮನಃಪೂರ್ವಕವಾಗಿಯೂ ಮಾತಿನಲ್ಲಿಯೂ ನನ್ನ ಕಾರ್ಯದಲ್ಲಿಯೂ ನನಗೆ ಯತಿಭಂಗವೇ ಅವಶ್ಯಕವಾಗಿರುವಲ್ಲಿ ಮಾತಿನಲ್ಲಿ ಯತಿಭಂಗಕ್ಕೆ ದೋಷ ಉಂಟಾಗಲಾರದು ಅದು ಸರಿ ಯತಿಭಂಗ ಎಂಬ ಪದವು ಪಂಚಮಿ ತತ್ಪುರುಷ ಸಮಾಸವು ಅಂದರೆ ಯತಿಯ ದೆಸೆಯಿಂದ ಭಂಗ ಅಂದರೆ ಯತಿಭಂಗ ಆಗ ಮಂಡನ ಮಿಶ್ರರು ಹೇಳುತ್ತಾರೆ ಆಹಾ ವಿಚಾರ ಮಾಡಲು ಬ್ರಹ್ಮಜ್ಞಾನವೆಲ್ಲಿ ದುರ್ಬೇ ದುರ್ಭೇದಗಳಾದ ಜನರಲ್ಲಿ ಅಯ್ಯೋ ಅನ್ಯಾಯವೇ ಸನ್ಯಾಸವೆಲ್ಲಿ ಈ ಕಲಿಯುಗವೆಲ್ಲಿ ಒಂದಕ್ಕೊಂದು ಸಂಬಂಧವೇ ಇಲ್ಲವು ಪ್ರತಿದಿನವೂ ಮನೆ ಮನೆಯ ರುಚಿ ರುಚಿ ರುಚಿಕರವಾದ ಭೋಜನ ವಸ್ತುಗಳನ್ನು ಭಿಕ್ಷ ಮಾಡಿ ಪಡೆದು ತಿನ್ನುವ ರುಚಿಗಾಗಿ ಲೋಕದಲ್ಲಿ ನೀಚರಾದ ಜನರು ಸನ್ಯಾಸಿ ಎಂದು ಕಾವ್ಯಂ ಹೊದೆದು ಜನರನ್ನು ವಂಚಿಸುತ್ತಿರುವರು ಆಗ ಶಂಕರರು ಉತ್ತರಿಸುತ್ತಾರೆ ಆಹಾಹಾ ನೀಚಾಚಾರ ತತ್ಪರರಾದ ಜನರೆಲ್ಲಿ ಸಕಾಮನಾಗಿ ಮಾಡಿದ ಕರ್ಮಕ್ಕೆ ಪ್ರತಿಫಲರೂಪವಾಗಿ ದೊರೆತು ಭೋಗದಿಂದ ಕರ್ಮ ಫಲವು ಮುಗಿದ ಕೂಡಲೇ ಪ್ರತಿಬಂಧಕ ರೂಪವಾದ ಮರ್ತ್ಯಲೋಕಕ್ಕೆ ಮತ್ತೆ ತಳ್ಳಿಬಿಡುವ ನಶ್ವರವಾದ ಸ್ವರ್ಗವೆಲ್ಲಿ ಪ್ರತಿಫಲಾಪೇಕ್ಷೆಯೆಂದರೆ ಆಚರಿಸುವ ಅಗ್ನಿಹೋತ್ರಾದಿ ಕರ್ಮಗಳಲ್ಲಿ ಪಾಪದ್ರವ್ಯೋಪಜೀವಿಗಳಾದ ಜನರೆಂದೊಡಗೂಡಿದ ಈ ಕಲಿಯುಗವೆಲ್ಲಿ ಒಂದಕ್ಕೊಂದು ಅಸಂಬಧವಾಗಿ ಅಸಂಬಂಧವಾಗಿರುವಲ್ಲಿ ಸ್ತ್ರೀ ಸಂಘಾನುಭವಕ್ಕಾಗಿ ನೀಚರಾದ ಜನರು ಗೃಹಸ್ಥಾಶ್ರಮ ಧರ್ಮವನ್ನು ಅವಲಂಬಿಸುವೆವೆಂದು ಕಾಮುಕ ಭಾವದಿಂದ ಆತ್ಮವಂಚಕರಾಗಿ ಬಾಳುತ್ತಲಿರುವರು ಆಗ ಮಂಡನ ಮಿಶ್ರರು ಹೇಳುತ್ತಾರೆ ಎಲೆ ಸನ್ಯಾಸಿಯೇ ನಿನ್ನನ್ನು ಇಲ್ಲಿಗೆ ಕರೆದವರಾರು ನನ್ನ ಮನೆಗೆ ನೀನು ಏತಕ್ಕೆ ಬಂದೆ ವೃಥ ತೋರಿದುದನ್ನು ಹರಟದೆ ಸುಮ್ಮನೆ ತೊಲಗು ಶಂಕರರು ಹೇಳುತ್ತಾರೆ ಎಲೆ ಗೃಹಸ್ಥನೇ ನಿನ್ನ ಪೂರ್ವಜನ್ಮಗಳ ಸುಕೃತ ವಿಶೇಷದಿಂದ ನಾನು ಸಕಾಲದಲ್ಲಿ ನಿನ್ನ ಭಾಗದ ಸಾಕ್ಷಾತ್ ವಿಷ್ಣುರೂಪಿನಿಂದ ಬಂದಿರುವೆನು ತಿಳಿದಿರು ಈ ಪರಿಯಾಗಿ ವಿವಾದವು ಪ್ರಾಪ್ತವಾಗಿರಲು ಸಾಕ್ಷಾತ್ ಜಗತ್ಪತಿಯಾದ ಪರಶಿವನೇ ಯತಿರೂಪಿನಿಂದ ದಯಮಾಡಿರುವನೆಂದು ತಿಳಿಯದೆ ಮಂಡನ ಮಿಶ್ರನು ಕೋಪಾತಿರೇಕದಿಂದ ಚರ್ಚಿಸುತ್ತಲಿರಲು ತಪೋಧನ ಶ್ರೇಷ್ಠನಾದ ವೇದವ್ಯಾಸ ಮುನಿಯು ಇದಂ ಕಾಣುತ್ತಾ ಸಂಪ್ರೀತಿಯುಳ್ಳವನಾಗಿ ಮಂಡನ ಮಿಶ್ರಣಂ ಕುರಿತು ಈ ಪ್ರಕಾರ ಹೇಳತೊಡಗಿದನು ಅಯ್ಯ ಶ್ರೋತ್ರಿಯೋತ್ತಮನಾದ ಹಿಮಮಿತ್ರ ಪುತ್ರನೇ ವಿಶ್ವರೂಪನೇ ಕೇಳು ಪ್ರಪಂಚದಲ್ಲಿ ಯತ್ಯಾಶ್ರಮವು ಸರ್ವೋತ್ಕೃಷ್ಟವಾದುದೆಂದು ಮತ್ತು ಪಾವನವಾದುದೆಂದು ಪ್ರಸಿದ್ಧವಾಗಿರುವುದು ಹೀಗಿರಲು ಸೂರ್ಯ ಸಮಾನ ತೇಜಸ್ಕನಾಗಿ ಸ್ನೇಹಭಾವದಿಂದೊಡಗೂಡಿ ಈ ಸಚ್ಚರಿತ್ರನಾದ ಯತಿಯು ತಾನಾಗಿ ನಿನ್ನ ಸಮೀಪಕ್ಕೆ ಬಂದಿರುವಲ್ಲಿ ನೀನು ಆತನನ್ನು ಪುರಸ್ಕರಿಸದೆ ತಿರಸ್ಕರಿಸುತ್ತಲಿರುವುದು ಬಹು ಆಶ್ಚರ್ಯಕರವಾಗಿರುವುದು ಈ ಯತಿ ತಿರಸ್ಕಾರವು ಯೋಗ್ಯನಾದ ಗ್ರಹಪತಿಗೆ ಅಯೋಗ್ಯವಾದಂತಹ ಕೆಲಸವು ಪ್ರಾಚೀನ ಜನ್ಮಗಳಲ್ಲಿ ನಿನ್ನಿಂದ ಮಾಡಲ್ಪಟ್ಟ ಅಪಾರವಾದ ಪುಣ್ಯ ವಿಶೇಷದಿಂದ ಉತ್ತಮೋತ್ತಮವಾದ ಪಿತೃಯಜ್ಞವನ್ನು ನೀನು ಆಚರಿಸುತ್ತಲಿರುವ ಯೋಗ್ಯವಾದ ಕಾಲದಲ್ಲಿ ಮಹಾ ತೇಜಸ್ವಿಯಾದ ಈ ಯತಿಪುಂಗವನ್ನು ತಾನಾಗಿಯೇ ಬಂದಿರುವನು ನೀನು ವಿಶ್ವಾಸದಿಂದೊಡಗೂಡಿ ಈ ಮಹಾತ್ಮನನ್ನು ಅಭ್ಯಾಗತ್ ಸ್ವಯಂ ವಿಷ್ಣು ಅಂದರೆ ಅಭ್ಯಾಗತನಾದವನು ಸ್ವಯಂ ವಿಷ್ಣು ಎಂಬಂತೆ ಶ್ರೀಮನ್ನಾರಾಯಣ ಭಾವನೆಯಿಂದ ಪೂಜಿಸುವುದು ಈ ವಿಷಯದಲ್ಲಿ ಇನ್ನೇಕೆ ಸಾವಕಾಶ ಮಾಡುವೆ ಎಂದು ವೇದವ್ಯಾಸಮುನಿಯು ನುಡಿದನು ಲೋಕದಲ್ಲಿ ಬ್ರಾಹ್ಮಣನು ಶ್ರದ್ಧಾ ಸಮನ್ವಿತನಾಗಿ ಪಿತೃಯಜ್ಞವನ್ನು ಆಚರಿಸುತ್ತಲಿರುವಾಗ್ಗೆ ಪರಮಭಕ್ತಿಗೆಂದೊಡಗೂಡಿ ಬ್ರಾಹ್ಮಣರಿಗೆ ಪಾದ ಪ್ರಕ್ಷಾಳನೆಯ ಮಾಡುತ್ತಲಿರುವ ವೇಳೆಯಲ್ಲಿ ಸನ್ಯಾಸಿಯು ತಾನಾಗಿ ಬಂದುದೇ ಆದರೆ ಆತನನ್ನು ಗೌರವಿಸಿ ವಿಷ್ಣು ಸ್ಥಾನದಲ್ಲಿ ಕೂರಿಸಿ ಆರಾಧಿಸಬೇಕಾದುದು ಹಾಗಲ್ಲದಿದ್ದರೆ ಶ್ರಾದ್ದ ಕರ್ಮವು ನಷ್ಟವಾಗುವುದು ಎಂದು ಜೈಮಿನಿ ಮುನಿಯು ಕೂಡ ತಿಳಿಯಪಡಿಸಿದನು ಈ ಪ್ರಕಾರವಾಗಿ ಬಾದರಾಯಣ ಮುನಿಯು ಮತ್ತು ಜೈಮಿನಿ ಮುನಿವರೆಣ್ಯನು ಸಹ ಹೇಳಿದುದನ್ನು ಮಿಶ್ರ ಪಂಡಿತನು ಕೇಳಿ ಅಕ್ರೋಧವೈ ಶೌಚವ ಶೌಚವಹೈ ಸತತಂ ಬ್ರಹ್ಮವಾದಿವಿಹಿ ಭವಿತಂ ಭವಿತವ್ಯಂ ಭವದ್ಭಿಶ್ಚ ಮಯಾಚ ಶ್ರಾದ್ದಕರ್ಮಣಿ ಎಂಬುದನ್ನು ಸ್ಮೃತಿಪಥಕ್ಕೆ ತಂದುಕೊಳ್ಳುವವನಾಗಿ ತಾನು ಕೋಪ ಮಾಡಿದುದರಿಂದ ಪ್ರಾಪ್ತವಾದ ಅಶುದ್ಧತೆಯ ನಿವಾರಣೆಗಾಗಿ ಜಲವನ್ನು ಸ್ಪರ್ಶಿಸಿ ಶುದ್ಧಾಚಮನವನ್ನು ಮಾಡಿ ಯತಿಪುಂಗವನನ್ನು ನೋಡುತ್ತಾ ವಿನಯೋಪೇತನಾಗಿ ಅಭಿವಂದಿಸಿ ಎಲೈ ಮಹಾನುಭಾವನೆ ನಾನು ಭಿಕ್ಷೆಯಂ ಕೊಡುವೆನು ಇದನ್ನು ನೀನು ಪರಿಗ್ರಹಿಸಿ ಶ್ರಾದ್ದಕಾರ್ಯವನ್ನು ಸಾಂಗಗೊಳಿಸಿ ನನ್ನನ್ನು ಉದ್ಧರಿಸಬೇಕು ಎಂದು ಕೈಮುಗಿದು ಬೇಡಿಕೊಂಡನು ಈ ವಿಧವಾಗಿ ಮಿಶ್ರಾಚಾರ್ಯನು ಕೋಪವನ್ನುಳಿದು ವಿನಯಪರನಾಗಿ ಮನ್ಮಥಾಂತಕನಾದ ಯತಿವರನಿಗೆ ನಿಮಂತ್ರಣವನ್ನು ಕೊಟ್ಟು ಅತ್ಯಂತ ಶಾಂತತೆಯಿಂದ ಒಡಗೂಡಿರುವುದನ್ನು ಕಂಡು ಪರಮ ತಪಸ್ವಿಗಳಾದ ವ್ಯಾಸ ಜೈಮಿನಿ ಮುನಿಗಳು ಮನಸ್ಸಿನಲ್ಲಿ ಅಪರಿಮಿತವಾದ ಸಂತೋಷವಂ ತಳೆದವರಾಗಿರಲು ಶ್ರೀ ಶಂಕರ ಯತಿಯು ಸಹಜವಾದ ಪ್ರೇಮದಿಂದೊಡಗೂಡಿ ನಗುತ್ತ ಮಂಡನ ಮಿಶ್ರಣಂ ಕುರಿತು ಈ ವಿಧವಾಗಿ ಮಾತನಾಡಿದನು ಎಲೆ ಬ್ರಾಹ್ಮಣೋತ್ತಮನೇ ಕೇಳು ನಿನ್ನೊಡನೆ ಜಗದ್ವಿಖ್ಯಾತವಾಗುವ ಪ್ರಕಾರ ಪ್ರೌಢ ಪ್ರಕಾಶಮಾನರಾದ ವಿದ್ಯಾವಾದವನ್ನು ಮಾಡಬೇಕೆಂದು ಬಯಸಿ ನಾನು ತ್ವರೆಯಿಂದ ನಿನ್ನಲ್ಲಿಗೆ ಬಂದೆನಲ್ಲದೆ ಪ್ರಯೋಜನವಿಲ್ಲದ ಬರಿಯ ಈ ಅನ್ನಭಿಕ್ಷವು ನನಗೆ ಪ್ರಿಯಕರವಾದುದಲ್ಲವು ಎಂದು ಯತಿವರನು ನುಡಿದನು ನಾನಾ ವಿಧವಾದ ಯಜ್ಞಾದಿಗಳನ್ನು ಆಚರಿಸುತ್ತಾ ಗೃಹಸ್ಥಾಶ್ರಮ ಧರ್ಮಾಚರಣೆಯೆಂದೊಡಗೂಡಿದ ಮನುಷ್ಯನಿಗೆ ವಿಚಾರ ಮಾಡಿದುದೇ ಆದರೆ ಕೈವಲ್ಯವು ದೊರೆಯುವುದಕ್ಕೆ ಅತ್ಯಂತ ಸಾವಕಾಶವೇ ವಿನಃ ಕ್ಷಿಪ್ರದಲ್ಲಿ ಆಗಲಾರದು ಆದುದರಿಂದ ಎಂದಿಗೂ ಕೊನೆಗಾಣದ ಪ್ರವೃತ್ತಿ ಮಾರ್ಗವನ್ನು ನಾನು ತೊರೆದು ಸಕಲ ಸಂಘ ಪರಿತ್ಯಾಗ ಮಾಡಿ ಸರ್ವೋತ್ತಮವಾದ ಯತಿಧರ್ಮದಲ್ಲಿ ಚರಿಸುವುದು ಸುಖಕರವೆಂದು ನಿರ್ಧರಿಸಿ ಈ ಮಾರ್ಗದಲ್ಲಿ ಪ್ರವರ್ತಿಸುತ್ತಲಿರುವೆನು ಘೋರತರವಾದ ಸಂಸಾರವೆಂಬುವ ಸಮುದ್ರದಲ್ಲಿ ಮುಳುಗಿ ಹೊಸ ಹೊಸದಾಗಿ ಪ್ರಾಪ್ತವಾಗುವ ತಾಪತ್ರೆಯಾಜ್ಞೆಗೆ ಸಿಕ್ಕಿ ಬೇಯುವ ಜನರಿಗೆ ಕಷ್ಟ ದೆಸೆಯಿಂದ ಜಾಗೃತೆಯಾಗಿ ಬಿಡುಗಡೆಯನ್ನು ಉಂಟು ಮಾಡಿಕೊಡುವ ಉಪಾಯವನ್ನು ಆಲೋಚಿಸುತ್ತದೆ ಆದರೆ ಕಷ್ಟಸಾಧ್ಯವಾದ ನಿವೃತ್ತಿ ಮಾರ್ಗವೊಂದೇ ಶರಶ್ಚಂದ್ರನೋಪಾದಿಯಲ್ಲಿ ತಂಪನ್ನುಂಟು ಮಾಡುವ ಸದುಪಾಯವೆಂದು ನಿರ್ಧರಿಸಿ ಈ ಮಹದ್ವಿಷಯವನ್ನು ಜಗತ್ತಿಗೆ ವ್ಯಕ್ತಪಡಿಸುವುದಕ್ಕಾಗಿ ಇಲೈ ಬ್ರಾಹ್ಮಣನೇ ನಿನ್ನೊಡನೆ ವಾದ ಮಾಡಲು ಬಂದಿರುವೆನು ಸಕಲ ಭೂತಾಭಯ ಪ್ರಪ್ರದಾಯಕನಾದ ಯತ್ಯಾಶ್ರಮವನ್ನು ಅವಲಂಬಿಸಿದವನು ವಿದ್ಯಾವಾದವನ್ನು ಮಾಡುವುದು ಶಾಸ್ತ್ರವಿರೋಧವೆಂದು ನಾನು ಅರಿತವನಾದಾಗ್ಯೂ ನಿರಂತರ ಕರ್ಮಾಚರಣೆಯೇ ಮೋಕ್ಷೈಕ ಸಾಧನವೆಂದು ವಾದಿಸುವ ನಿನ್ನೊಡನೆ ವಾದ ಮಾಡಿ ಸಂನ್ಯಾಸ ಧರ್ಮವನ್ನು ಸಾಧನೆಯಿಂದ ಸ್ಥಾಪಿಸುವುದೇ ಆದರೆ ನಿವೃತ್ತಿ ಮಾರ್ಗದ ಸೌಖ್ಯವು ಲೋಕವಿಧಿತವಾಗಿ ಇದರಿಂದ ಬಹು ಸಜ್ಜನರಿಗೆ ಮಹದೂಪಕಾರವಾಗುವುದಾಗಿ ಲೋಕಹಿತ ಬುದ್ಧಿಯಿಂದ ನಿನ್ನೊಡನೆ ವಾದಿಸಲು ಬಂದಿರುವೆನು ನಾವು ಉಭಯತ್ರರು ಅನ್ಯೋನ್ಯ ಶಿಷ್ಯತ್ವವನ್ನು ಅಂದರೆ ವಾದದಲ್ಲಿ ಜಯಪ್ರದವನ್ನು ಹೊಂದಿದವನಿಗೆ ಪರಾಜಿತನು ಶಿಷ್ಯನಾಗುವುದೆಂಬ ಪಂಥದಿಂದ ವಾದಿಸುವುದಕ್ಕೆ ನೀನು ಅನುಮೋದಿಸುವುದಾದರೆ ವಾದದಲ್ಲಿ ನಿನ್ನನ್ನು ಜಯಿಸಿ ಸಂತೋಷಿಸಿ ಅಪಾರವಾದ ಅಪೂರ್ವ ಮಹಿಮೆಯಿಂದೊಡಗೂಡಿದ ಸನ್ಯಾಸ ಮಾರ್ಗ ಪ್ರವರ್ತನೆಯೇ ಮೋಕ್ಷದ್ವಾರವನ್ನು ಸೇರಲು ನಿಶ್ಚಲವಾದ ಮಾರ್ಗವೆಂಬುದಕ್ಕೆ ನಿಶ್ಚಲವಾದ ಮಾರ್ಗವೆಂಬುದನ್ನು ಈ ಜಗತ್ತಿನಲ್ಲಿ ಸ್ಥಾಪಿಸುವೆನು ಎಲೈ ಬ್ರಾಹ್ಮಣೋತ್ತಮನೇ ಕೇಳು ಎಂದು ಶಂಕರ ಗುರುವರನು ನಿರೂಪಿಸಿದನು ಹೀಗೆ ಹೇಳಿದ ಸನ್ಯಾಸಿ ಶ್ರೇಷ್ಠನ ಮಾತುಗಳಂ ಕೇಳಿ ವಿಶ್ವರೂಪನು ಮುಗುಳು ನಗಿಯಿಂದ ವಿರಾಜಿಸುವ ಮುಖಕಮ ಮುಖಮಂಡಲವುಳ್ಳವನಾಗಿ ತರುವಾಯ ಶ್ರೀ ಶಂಕರನನ್ನು ಕುರಿತು ಯತಿಯೇ ಕೇಳು ಲೋಕಪ್ರಸಿದ್ಧನಾದ ಮಂಡನಮಿಶ್ರ ಪಂಡಿತನಂ ಸಂಧಿಸಿ ವಾದವನ್ನು ಅಪೇಕ್ಷಿಸುವ ಪಂಡಿತರು ಈ ಈ ವರವೆಗೂ ಪ್ರಪಂಚದಲ್ಲಿ ಕಾಣಬರಲಿಲ್ಲವು ಈ ದಿವಸ ನೀನು ಒದಗಿರುವೆಯಾಗಿ ನನ್ನ ಪಾಂಡಿತ್ಯವನ್ನು ಪ್ರಕಾಶಪಡಿಸಲು ಅವಕಾಶವಿತ್ತ ಈ ದಿನವೇ ನನಗೆ ಶುಭ ದಿವಸವಾಯಿತು ಲೋಕಪ್ರಸಿದ್ಧನಾದ ಶ್ರೀ ಕೃಷ್ಣದ್ವೈಪಾಯನ ವ್ಯಾಸಮುನಿಯ ಪ್ರಿಯ ಶಿಷ್ಯನಾದ ಜೈಮಿನಿ ಮಹಾಮುನಿಯು ಲೋಕಹಿತಾರ್ಥವಾಗಿ ಅನುಗ್ರಹಿಸಿರುವ ಜಗದ್ವಿಖ್ಯಾತವಾದ ಸತ್ಕರ್ಮ ಮಾರ್ಗದಲ್ಲಿ ನಿತ್ಯದಲ್ಲಿಯೂ ಪ್ರವರ್ತಿಸುತ್ತಲಿರುವ ವಿಪ್ರಕುಲ ವರೇಣ್ಯನಾದ ಮಂಡನ ಮಿಶ್ರ ಪಂಡಿತನನ್ನು ವಾದದಲ್ಲಿ ಜಯಿಸಲು ಸಹಸ್ರ ಮುಖಗಳಿಂದ ವಿರಾಜಿಸುತ್ತಲಿರುವ ವಿಶೇಷಜ್ಞನಾದ ಶೇಷನು ಸಮರ್ಥನಿಲ್ಲದಿರುವಾಗ ಎಲೈ ಸನ್ಯಾಸಿಯೇ ನೀನು ಎಷ್ಟು ಮಾತ್ರದವನು ಸಾರತರ ಶ್ರುತ್ಯುಕ್ತ ಸತ್ಕರ್ಮ ವಿಚಾರ ಪರ ಕರ್ಮೇತರ ಮಾರ್ಗ ದುರ್ವಾದಿ ಭಯಂಕರ ಕರ್ಮ ಬ್ರಹ್ಮವಾದಿ ಎಂಬುವ ನಾನಾ ವಿಧವಾದ ಬಿರುದುಗಳನ್ನು ಪಡೆದು ಲೋಕಪ್ರಖ್ಯಾತನಾಗಿರುವ ನನ್ನ ಮಹದ್ವಿಚಾರವನ್ನು ನೀನು ಕೇಳಿಯೂ ಇಲ್ಲವೇ ಎಲೈ ಸನ್ಯಾಸಿಯೇ ನನ್ನೊಡನೆ ವಾದಿಸಿದರೆ ನಿನಗೆ ಜಯವುಂಟಾಗಲಾರದು ಯತಿಯೇ ನೀನು ನನ್ನಲ್ಲಿ ವಾದಭಿಕ್ಷವನ್ನು ಬೇಡುತ್ತಲಿರುವೆ ನಾನೂ ಸಂತೋಷದಿಂದ ಅದನ್ನು ನೀಡಲು ಸಿದ್ಧನಾಗಿರುವೆನು ನಮ್ಮ ಉಭಯತ್ರರ ವಾದಗಳ ವಿಚಾರವನ್ನು ನಾಳೆಯ ದಿವಸ ನೋಡಿಕೊಳ್ಳುವ ಶ್ರುತಿಸಮ್ಮತವಾದ ಪಿತೃಯಜ್ಞವನ್ನು ನಾನು ಈ ದಿವಸ ಆಚರಿಸುವೆನು ನೀನು ಇದಕ್ಕೆ ಅನುಮೋದಿಸುವವನಾಗಬೇಕು ಎಂದು ಪಶುಪತಿ ಸ್ವರೂಪನಾದ ಯತಿಯನ್ನು ಮಿಶ್ರನು ವಿನಯದಿಂದ ಬೇಡಿಕೊಂಡನು ಮಂಡನ ಮಿಶ್ರನ ಈ ಪ್ರಾರ್ಥನೆಯನ್ನು ಲಾಲಿಸುವವನಾಗಿ ಶ್ರೀ ಶಂಕರಯತೆಯು ನಸುನಗೆಯಿಂದ ಅನುಮೋದಿಸಲು ತರುವಾಯ ಮಿಶ್ರನು ಜೈಮಿನಿ ಮುನಿಗೂ ವೇದವ್ಯಾಸ ಮುನಿಗೂ ಸಹ ಭಕ್ತಿಯಿಂದ ನಮಸ್ಕರಿಸಿ ಎಲೆ ಮಹಾನುಭಾವರುಗಳಿರ ಈ ವಾಗ್ವಾದದಲ್ಲಿ ನೀವುಗಳು ಪ್ರೀತಿಯಿಂದೊಡಗೂಡಿ ಮಾಧ್ಯಸ್ಥ್ಯವನ್ನು ವಹಿಸಿ ಜಯಾಪಜಯವನ್ನು ತಿಳಿಸಬೇಕು ಎಂದು ಬೇಡಿಕೊಂಡನು ಮಂಡನ ಮಿಶ್ರಣ ವಿಜ್ಞಾಪನೆಯನ್ನು ಲಾಲಿಸಿ ಮುನಿಪುಂಗವರಾದ ವ್ಯಾಸ ಜೈಮಿನಿಗಳು ನಸು ನಗೆಯಿಂದೊಡಗೂಡಿದವರಾಗಿ ನರರೂಪಿನಿಂದ ವಿರಾಜಿಸುತ್ತಲಿರುವ ಬ್ರಹ್ಮದೇವನನ್ನು ನೋಡುತ್ತ ಎಲೈ ಮಹಿಮೋಪೇತನಾದ ವಿಶ್ವರೂಪನೇ ನಿನಗೂ ಮತ್ತು ಈ ಯತಿಪುಂಗವನಿಗೂ ನೆರವೇರುವ ವಾಗ್ವಾದದಲ್ಲಿ ನಿನ್ನ ಧರ್ಮಪತ್ನಿಯಾದ ಉಭಯ ಭಾರತೀ ದೇವಿಯು ಸಾಕ್ಷಿಯಾಗಿದ್ದು ಜಯಾಪಜಯಗಳನ್ನು ನಿರ್ಣಯಿಸಲು ಸಮರ್ಥಳಾಗಿರುವಲ್ಲಿ ಅನ್ಯರು ಅಪ್ರಕೃತರೆಂದು ವಿನಯದಿಂದ ತಿಳಿಯಪಡಿಸಿದರು ಮಂಡನ ಮಿಶ್ರನು ಈ ಮಾತಿಗೆ ಸಮ್ಮದಿಂದ ಸಮ್ಮತಿ ಸಮ್ಮತಿಸಿ ಪುನಃ ಪೂರ್ವಕ ಪುನಃಪೂರ್ವಕವಾದ ಭಕ್ತಿಗೆಂದೊಡಗೋಡಿ ಮನಃಪೂರ್ವಕವಾದ ಭಕ್ತಿಗೆಂದೊಡಗೂಡಿ ಆ ಮೂರು ಜನ ಮಹಾತ್ಮರುಗಳನ್ನು ಆಹವನೀಯ ಗಾರ್ಹಪತ್ಯ ಮತ್ತು ದಕ್ಷಿಣಾಗ್ನಿಗಳನ್ನು ಪೂಜಿಸುವ ರೀತಿಯಲ್ಲಿ ಸತ್ಕರಿಸಿ ಪಿತೃಯಜ್ಞವನ್ನು ಶ್ರುತಿವಿಹಿತವಾಗಿರುವಂತೆ ಪತ್ನಿಗೆಂದೊಡಗೂಡಿದವನಾಗಿ ಆಚರಿಸಿದನು ವಿಶ್ವರೂಪನಿಂದ ಭಕ್ತಿಪೂರ್ವಕವಾಗಿ ಸಮರ್ಪಿಸಲ್ಪಟ್ಟ ದಿವ್ಯವಾದ ಮೃಷ್ಟಾನ್ನ ಭೋಜನದಿಂದ ವ್ಯಾಸ ಜೈಮಿನಿ ಶ್ರೀ ಶಂಕರರು ಸಂತುಷ್ಟರಾಗಿ ಉಚಿತಾಸನಗಳಲ್ಲಿ ಸುಖದಿಂದ ಕುಳಿತಿರಲು ಮಿಶ್ರಾಚಾರ್ಯನ ಶ್ರೇಷ್ಠರಾದ ಶಿಷ್ಯರು ದಿವ್ಯವಾದ ವ್ಯಜನಾದಿಗಳನ್ನು ಧರಿ ವ್ಯಂ ವ್ಯಂಜನಾದಿಗಳನ್ನು ಧರಿಸಿ ಭಕ್ತಿ ಸಮನ್ವಿತರಾಗಿ ನಿಂತು ಉಪಚರಿಸುತ್ತಲಿದ್ದರು ಈ ವಿಧವಾದ ಸಕಲ ಸತ್ಕಾರಗಳನ್ನು ಪರಮಪೂಜ್ಯನಾದ ವೇದವ್ಯಾಸ ಮುನಿಯು ಭೂಷಣನಾದ ಜೈಮಿನಿ ಮುನೀಶ್ವರನು ಜ್ಞಾನಕಾಂಡೋದ್ಧಾರಕನಾದ ಶ್ರೀ ಶಂಕರ ಯತಿಪುಂಗವನ್ನು ಸಹ ಪರಮ ಸಂಪ್ರೀತಿಯಿಂದ ಪರಿಗ್ರಹಿಸಿದವನಾಗಿ ಪರಸ್ಪರ ಅನುರಾಗದಿಂದ ಸುಖ ಸಲ್ಲಾಪ ಮಾಡುತ್ತ ಮಂಡನ ಮಿಶ್ರನಿಂದ ಆಚರಿಸಲ್ಪಟ್ಟ ಪಿತೃಯಜ್ಞ ಕರ್ಮವನ್ನು ಮನೋನುರಾಗದಿಂದ ಅಚ್ಛಿದ್ರವನ್ನಾಗಿ ಮಾಡಿದರು ಹೀಗೆ ಶ್ರಾದ್ದಕರ್ಮವನ್ನು ಸಾಂಗವಾಗಿ ನೆರವೇರಿಸಿದ ತರುವಾಯ ಮಿಶ್ರ ಪಂಡಿತನು ಮನೆಯಂ ಬಿಟ್ಟು ಮೂವರು ಮಹಾತ್ಮರು ಹೊರಟ ತರುವಾಯ ವ್ಯಾಸರು ಮತ್ತು ಜೈಮಿನಿಯೂ ಸಹ ಯೋಗಶಕ್ತಿಯಿಂದ ಅಂತರಿಕ್ಷ ಮಾರ್ಗದಲ್ಲಿ ಪ್ರಯಾಣ ಮಾಡಿ ಸ್ವಸ್ಥಾನಗಳಂ ಸೇರಿದರು ಪರಶಿವ ಸ್ವರೂಪನಾದ ಯತಿವರೇಣ್ಯನು ಆ ಪಟ್ಟಣದ ಹೊರಪ್ರಾಂತ್ಯದಲ್ಲಿ ಪ್ರವಹಿಸುತ್ತಲಿರುವ ಸೋಮೋದ್ಭವೆಯಾದ ರೇವಾ ನದಿಯ ತೀರಕ್ಕೆ ಅಂದರೆ ನರ್ಮದಾ ನದಿಯ ತೀರಕ್ಕೆ ದಯಮಾಡಿದನು ದಯಮಾಡಿಸಿದನು ಶ್ರೀ ಶಂಕರನು ನರ್ಮದಾ ನದಿಯ ತೀರದಲ್ಲಿನ ರಮಣೀಯವಾದ ಶಿವಾಲಯಕ್ಕೆ ಕಾಶ್ ಸಂತೋಷದಿಂದ ಪ್ರವೇಶಿಸಿ ಆ ವೇಳೆಗೆ ಅಲ್ಲಿಗೆ ಬಂದು ತನ್ನ ದರ್ಶನವನ್ನು ನಿರೀಕ್ಷಿಸುತ್ತಲಿದ್ದ ಸನಂದನಾದಿ ಶಿಷ್ಯ ಸಮೂಹವಂ ಕಂಡು ಅವರುಗಳಿಂದ ವಂದಿತನಾಗಿ ತರುಮಾಯ ಅವರುಗಳಿಗೆ ತಾನು ಮಿಶ್ರ ಮಂದಿರವನ್ನು ಪ್ರವೇಶಿಸಿದುದನ್ನು ಅಲ್ಲಿ ನಡೆದ ಸಕಲ ಸಂಗತಿಗಳನ್ನು ಸವಿಸ್ತಾರವಾಗಿ ತಿಳಿಯಪಡಿಸಿದನು ಪರಮ ಕರುಣಾರಸಭರಿತನಾದ ಯತಿಮಹಾತ್ಮನಿಂದ ವಿವರಿಸಲ್ಪಟ್ಟ ಸಂಗತಿಗಳನ್ನೆಲ್ಲ ಶಿಷ್ಯ ಸಮೂಹವು ಕೇಳಿ ಗುರು ಸರಸ ಸರಸವಾಕ್ಯ ಶ್ರವಣದಿಂದ ಅತಿಶಯಾನಂದ ತುಂದಿಲರಾಗಿ ಗುರುವರನನ್ನು ಪರಿವೇಷ್ಟಿಸಿ ಕುಳಿತಿರಲು ಅಂತರಿಕ್ಷದಲ್ಲಿ ಸಮೂಹತ್ವೇನ ಸೇರಿದ ಅನಂತವಾದ ನಕ್ಷತ್ರಗಳ ಸಮೂಹ ಮಧ್ಯದಲ್ಲಿ ಶೋಣಕಲಾ ಸಮನ್ವಿತನಾದ ಚಂದ್ರಮನು ಹೇಗೆ ಶೋಭಿಸುತ್ತಲಿರುವನು ಹಾಗೆ ಸೋಮಶೇಖರಾವತಾರ ಸೋಮಶೇಖರಾಪರಾವತಾರವಾದ ಶ್ರೀ ಶಂಕರನು ಪ್ರಕಾಶಿಸುತ್ತಲಿದ್ದನು ಲೋಕಹಿತಾರ್ಥವಾಗಿ ಪರಮಾತ್ಮನಿಂದ ಅನುಗ್ರಹಿಸಲ್ಪಟ್ಟ ಸರ್ವೋತ್ಕೃಷ್ಟವಾದ ವೇದ ವೇದಾಂತಗಳ ವಿಷಯಕವಾದ ವಿವಾದವು ನಡೆಯುವ ನಾಳೆಯ ದಿನವೂ ಶುಭ ದಿನವು ಬ್ರಾಹ್ಮಣ ಶ್ರೇಷ್ಠನಾದ ವಿಶ್ವರೂಪನ ಮನೆಯಲ್ಲಿ ನಡೆಯುವ ಶಾಸ್ತ್ರಾರ್ಥ ವಿಚಾರಕ್ಕಾಗಿ ನಿಯಾಮಕವಾಗಿರುವ ಇಂಥ ಅಂತಹ ನಾಳೆಯ ದಿನವೆಂಬುದು ಬರಲು ಸಾಮಕಾಶವನ್ನು ಉಂಟು ಮಾಡಬಾರದಾಗಿ ತೊರೆಗೊಂಡವನಂತೆ ವೇದಮಯನಾದ ಶ್ರೀ ಆದಿತ್ಯ ಭಗವಾನನು ಸಂಭ್ರಮದಿಂದ ಬರುತ್ತಲಿರುವ ತವಕದಲ್ಲಿ ಅಪರ ಸಮುದ್ರದಲ್ಲಿ ಇಳಿದನು ಎಂಬಂತೆ ಸೂರ್ಯನು ಅಸ್ತಂಗತನಾದನು ಹೀಗೆ ಕಮಲಬಾಂಧವನು ಪಶ್ಚಿಮ ಸಮುದ್ರದಲ್ಲಿಳೆದು ಕಾಣದಂತಾಗಲು ಪ್ರಿಯ ವಿಯೋಗದಿಂದ ಕಮಲಗಳು ಮರುಗಿ ಮುಖಗಳನ್ನು ಮುಚ್ಚಿಕೊಂಡು ವಿರಹ ದುರಿಯಿಂದ ನೊಯ್ಯುತ್ತಲಿರುವವೆಂಬಂತೆ ಮೊಗ್ಗಾದವು ಈ ಪರಿಯಾಗಿ ವಿಯೋಗ ದುಃಖಕ್ಕೆ ಒಳಪಟ್ಟ ತಮ್ಮ ಹಗೆಗಳಾದ ಕಮಲಗಳಂ ಕಂಡು ಆನಂದದಿಂದೊಡಗೂಡಿ ನಗುತ್ತಲಿರುವವೆಂಬಂತೆ ನೈದಿಲೆಗಳು ಅರಳುತ್ತಲಿದ್ದವು ಪರರಿಗೆ ಉಂಟಾದ ವಿಷತ್ಕಾಲದಲ್ಲಿ ವಿಪತ್ಕಾಲದಲ್ಲಿ ಮರುಗದೆ ಸಂತೋಷ ಪಡುತ್ತಲಿರುವ ನೋಡಿ ಪರಿಹಾಸ್ಯದಿಂದಲೋ ಅಥವಾ ತನ್ನ ಪ್ರೇಮಕ್ಕೆ ಒಳಪಟ್ಟ ನೈದಿಲೆಗಳಿಗೆ ಉಂಟಾದ ಆನಂದವನ್ನು ನೋಡಿ ಸಂತೋಷದಿಂದಲೋ ತನಗೆ ಹಗೆಗಳಾದ ಕಮಲಗಳಿಗೆ ಉಂಟಾದ ಪಾಪವಂ ನೋಡಿ ತಾನು ಸಂತೋಷಿಸಬೇಕೆಂಬ ಮೌಢ್ಯದಿಂದಲೂ ಅಟ್ಟಹಾಸದಿಂದ ನಗುತ್ತಾ ಬರುತ್ತಲಿರುವನು ಎಂಬಂತೆ ಅಂತರಿಕ್ಷದಲ್ಲಿ ತಾರಾಕಾಂತನು ಪ್ರಕಾಶಿಸುತ್ತಲಿದ್ದನು ಈ ವಿಧವಾಗಿ ವಿರಾಜಿಸುತ್ತಲಿರುವ ರಾತ್ರಿಯಲ್ಲಿ ಬಾಲೇಂದು ಶೇಖರನಾದ ಶ್ರೀಶಂಕರನು ಸನಂದನನೇ ಮೊದಲಾದ ಶಿಷ್ಯರ ಸಮೂಹಕ್ಕೆ ಪರಮ ವೇದಾಂತ ತತ್ವಸಾರವನ್ನು ಉಪದೇಶಿಸುತ್ತಲಿರಲು ಪದ್ಮಪಾದ ಮುಖ್ಯ ಶಿಷ್ಯ ಪ್ರಮುಖ ಶಿಷ್ಯರೆಲ್ಲರೂ ಸದ್ಗುರು ಬೋಧಾಮೃತ ಪಾನದಿಂದ ಶಾಂತ ಮನಸ್ಕರಾಗಿ ಪ್ರಾಪಂಚಿಕವಾದ ಮಾಯಾಭ್ರಾಂತಿಯನ್ನು ತೊರೆದು ಶ್ರೀ ಶ್ರೀಕಂಠೇಶ್ವರ ರೂಪನಾದ ಶ್ರೀ ಶ್ರೀಕಂಠರೂಪನಾದ ಯತಿವರೇಣ್ಯನ ಪಾದ ಪದ್ಮಗಳನ್ನು ಧ್ಯಾನಿಸುತ್ತಾ ಆನಂದದಿಂದಿದ್ದರು ಇದರೊಂದಿಗೆ ಇಪ್ಪತ್ತೆರಡನೆಯ ಸಂಧಿ ಮಂಗಳವಾದುದು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ம்மம் பிரியம் விதா தானஞ்சே நமஸ்க்கார